नमस्कार वेरी गुड मॉर्निंग नानु हरीश नागराजु करोना भीति दिन दिन के हेच्चागता इदे बरी बेंगळूरिनल्ले 3,500 इडी देशदल्लि प्रति दिनक्कोंदु लक्ष अन्नो मट्टिगे ईग बंदाग ಈ ಭೀತಿ ಮತ್ತೆ ಶುರುವಾಗ್ತಾ ಇದೆ ಹೆಚ್ಚಾಗೋ ಲಕ್ಷಣ ಕಾಣಿಸ್ತಾ ಇದೆ ಬಿಕಾಸ್ ಈ ಕೊರೋನಾ ಭೀತಿ ಜೊತೆ ಪಾಠ ಶುರುವಾಗ್ತಿದೆ ಅಂತ ಕೇಳಿ ಮಕ್ಕಳಿಗಿಲ್ವಾ ಹಾಗಿದ್ರೆ ಕೊರೋನಾ ರಿಸ್ಕ್ ಶಾಲೆ ಓಪನ್ ಆಗಬೇಕಾ ಬೇಡವಾ ಜನಪ್ರತಿನಿಧಿಗಳ ಸಲಹೆ ಆದರೂ ಏನು ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಪಾಠ ಬೇಕಾ करोना कंट्रोल सिक्ता हिड़तक्कंतू सिगो चांस इल्ल क्षण कानिस्ता इल्ल आदरे ई नडुवे हलवारु बेळवणिगेगळु इदीग बर्तिरुवंत ब्रेकिंग न्यूस नोडि सोंकु सावीन संख्ये दिनदिंद दिनक्के हेच्चागता इदे ई संदर्भदल्लि शालेगळ ओपन गे सिद्धते नडेयुत्तिरुव बग्गे माहिति सिक्ता इदे इदीग बर्तिरुव मोदल ब्रेकिंग न्यूस ಶಾಲೆಗಳ ಓಪನ್ಗೆ ಈಗಾಗಲೇ ಮಾರ್ಗಸೂಚಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿ ಸಿದ್ಧತೆ ಭಾರಿ ಆತಂಕಕ್ಕೆ ಇದು ಕಾರಣ ಆಗಿದೆ ಸರ್ಕಾರದ ಈ ನಡೆ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಮಕ್ಕಳಿಗೆ ಒಂದು ನ್ಯಾಯ ಮೊನ್ನೆ ಅಧಿವೇಶನ ಒಂದು ತಿಂಗಳ ಮಟ್ಟಿಗೆ ಅದು ಪ್ಲಾನ್ ಆಗಿದ್ದದ್ದು ಆದರೆ ಕೊರೋನಾ ಸಂದರ್ಭದಲ್ಲಿ ಅಧಿವೇಶನವನ್ನು ಒಂದು ವಾರಕ್ಕೆ ಮೊಟಕುಗೊಳಿಸಲಾಗಿತ್ತು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಆತಂಕ ಹಾಗಾದರೆ ಇಲ್ವಾ ಮಕ್ಕಳಿಗೆ ಕರೋನಾ ಭಯ ಇರೋದಿಲ್ವಾ ಅಲ್ಲಿ ಅಧಿವೇಶನ ನಡೆಯಬೇಕಾದ್ರೆ ದೂರ ದೂರ ಕೂತ್ಕೊತಿದ್ದಾರೆ ಮಧ್ಯಮಧ್ಯ ಶೀಟ್ ಹಾಕಿದ್ದಾರೆ ಯಾರ್ಯಾರಿಗೂ ಅಲ್ಲಿ ಸೆಂಟ್ರಲ್ ಆದರೂ ಅಷ್ಟೇ ಸ್ಟೇಟ್ ಅಲ್ಲಾದರೂ ಅಷ್ಟೇ ಆದರೆ ಶಾಲೆಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳೋದಕ್ಕೆ ಅಷ್ಟಮಟ್ಟಿಗೆ ಸಾಧ್ಯನ ಮಕ್ಕಳು ಕರೋನಾ ವಾಹಕರಾಗುವ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಿಸುವಂತಹ ಆ ವಾಹಕರಾಗಿ ಬಿಡ್ತಾರೆ ಅನ್ನೋ ಅಪಾಯ ಇದೆಯಲ್ಲ ಈ ಎಲ್ಲ ಬೆಳವಣಿಗೆಗಳನ್ನು ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಶಾಲಾ ಕಾಲೇಜು ಸದ್ಯಕ್ಕಂತೂ ಶುರುವಾಗಲ್ಲ ಅಂದ್ರೆ ಪ್ರಾರಂಭ ಇಲ್ಲ ಶಾಸಕರ ಸಂಸದರ ಅಭಿಪ್ರಾಯ ಪಡೆಯಲಾಗುತ್ತೆ ಫೇಸ್‌ಬುಕ್ ನಲ್ಲಿ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಫೇಸ್‌ಬುಕ್ ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಹೇಳಿಕೆ ಇದು ಶಾಲಾ ಕಾಲೇಜು ಸದ್ಯಕ್ಕೆ ಶುರುವಾಗಲ್ಲ ಶಾಸಕರ ಸಂಸದರ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂತ ಸುರೇಶ್ ಕುಮಾರ್ ಅವರು ಶಿಕ್ಷಣ ತಜ್ಞರು ಶಿಕ್ಷಣ ಸಂಘಟನೆಗಳ ಜೊತೆ ಸಂವಾದವನ್ನ ನಡೆಸುತ್ತೀನಿ ನಾನು ಶಾಲಾ ಕಾಲೇಜು ಪ್ರಾರಂಭದ ದಿನಾಂಕದ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ ಫೇಸ್‌ಬುಕ್ ನಲ್ಲಿ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಇದರ ಬಗ್ಗೆ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಿತ್ತು ಹಾಗಾಗಿ ಫೇಸ್‌ಬುಕ್ ನಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಶಾಲೆ ತೆರೆದರೆ ಓಪನ್ ಆದರೆ ಎದುರಾಗುವಂತ ಆತಂಕದ ಬಗ್ಗೆ ನ್ಯೂಸ್ 18 ಬೆಳಂಬೆಳಗ್ಗೆಯಿಂದ ಇವತ್ತು ಇಡೀ ಕ್ಷಣ ಕ್ಷಣ ಪ್ರತಿ ಗಂಟೆ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಇದೀಗ ಮಾನ್ಯ ಶಿಕ್ಷಣ ಸಚಿವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಫೇಸ್‌ಬುಕ್ ನಲ್ಲಿ ಈ ಕ್ಷಣ ಯಾವುದೇ ಆ ಪ್ರಸ್ತಾಪ ಆಲೋಚನೆ ಸರ್ಕಾರಕ್ಕಿಲ್ಲ ಆದರೆ ಇದರ ಬಗ್ಗೆ ಎಲ್ಲ ಸಂಸದರ ಜೊತೆ ಶಿಕ್ಷಣ ತಜ್ಞರ ಜೊತೆ ಅಥವಾ ಅದರ ಬಗ್ಗೆ ಎಕ್ಸ್‌ಪರ್ಟ್ಗಳ ಜೊತೆ ಶಾಸಕರ ಜೊತೆ ಮಾತಾಡ್ತೀನಿ ನಾನು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ ನಾನು ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಈ ಸಂವಾದ ಸಂಘಟನೆಗಳ ಜೊತೆ ಮಾತು ಅದಕ್ಕೆ ಪರ ವಿರೋಧಗಳು ಪ್ರೋಸ್ ಅಂಡ್ ಕಾನ್ಸ್ಗಳು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೋತೀನಿ ಶಾಲಾ ಕಾಲೇಜು ಆರಂಭದ ಬಗ್ಗೆ ಈ ಕ್ಷಣ ಯಾವುದೇ ನಿರ್ಧಾರ ಇಲ್ಲ ನೀವು ನೋಡ್ತಿರುವಂತಹ ಎಡಭಾಗದ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಸುರೇಶ್ ಕುಮಾರ್ ಅವರು ಶಾಲಾ ಕಾಲೇಜು ಕುರಿತು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಸದ್ಯ ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡುವುದರ ಬಗ್ಗೆ ಯಾವುದೇ ರೀತಿಯ ಆಲೋಚನೆ ಸರ್ಕಾರದ ಮುಂದಿಲ್ಲ ಅನ್ನೋದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ಶಾಸಕರ ಮತ್ತು ಸಂಸದರ ಹಾಗೂ ಇತರ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ ಇದರ ಜೊತೆಗೆ ಶಿಕ್ಷಕ ಸಂಘಟನೆಗಳೊಂದಿಗೆ ಹಾಗೂ ಶಿಕ್ಷಣ ತಜ್ಞರೊಂದಿಗೆ ಸಂವಾದವನ್ನು ನಡೆಸ್ತೀನಿ ನಾನೀಗ ಸದ್ಯಕ್ಕೆ ಬೀದರ್ ಜಿಲ್ಲೆಯ ಪ್ರವಾಸದಲ್ಲಿದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ ಈ ಕುರಿತು ಇನ್ನಷ್ಟು ವಿವರವಾಗಿ ವಾಸ್ತವಾಂಶವನ್ನು ತಿಳಿಸುತ್ತೇನೆ ಅಂದರೆ ಏನು ನಡೀತಿದೆ ಅದರ ಬಗ್ಗೆ ನಾನು ತಿಳಿಸ್ತೀನಿ ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡುವುದೆಂದರೆ ನಮ್ಮ ರಾಜ್ಯದ ಶಾಲಾ ಕಾಲೇಜು ಪ್ರಾರಂಭ ಮಾಡುವ ದಿನಾಂಕದ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಐ ರಿಪೀಟ್ ಇದನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಇದ್ರ ಬಗ್ಗೆ ಮಾಹಿತಿ ಮತ್ತು ಜನಪ್ರತಿನಿಧಿಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ತಜ್ಞರು ಏನೇನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಪ್ರಸಾರ ಮಾಡಿದ್ವಿ ಇದೀಗ ಫೇಸ್‌ಬುಕ್ನಲ್ಲಿ ಶಿಕ್ಷಣ ಸಚಿವರು ಬೀದರ್ ಪ್ರವಾಸದಲ್ಲಿದ್ದಾರೆ ಅಲ್ಲಿಂದಲೇ ಫೇಸ್‌ಬುಕ್ನಲ್ಲಿ ಈ ಮಾಹಿತಿ ಕೊಟ್ಟಿದ್ದಾರೆ